ಹೇಳಿ ಸರ್. ನಾನು ಕೊಚ್ಚಿಯಲ್ಲಿ ಇರುದು. ಕೊಚ್ಚಿ ಕೊಚ್ಚಿನ್ ಕೇರಳ. ಕೇರಳ ಓಕೆ. ಒಂದು ಒಂದು 6 ತಿಂಗಳಾಯ್ತು ಹುಡುಗಿ ನೋಡಿ. ಓಕೆ. ಈಗ ಎಂತ ಅಂದ್ರೆ ಸಡನ್ ಎಲ್ಲ ಮನೆಯವರು ಒಪ್ಪುತ್ತಾ ಇದ್ದಾರೆ, ಅವಳು ಒಪ್ತಾ ಇಲ್ಲ. ಏನು ಎಂತ ಅಂತ ಗೊತ್ತಿಲ್ಲ. ಎಂತ ಅಂದ್ರೆ ಮೊನ್ನೆ ಅವರು ನಮ್ಮ ಊರಿಗೆ ಬಂದಿದ್ದು. ನಾವು ಕಾಸರಗೋಡಿಯಲ್ಲಿ ಇರುದು. ನೀವು ಮೂಲತಃ ಕರ್ನಾಟಕನು ಕೇರಳನು? ಕೇರಳ ಕರ್ನಾಟಕ ಬಾರ್ಡರ್ ಪುತ್ತೂರು ಅಂತ ಹೇಳ್ತೇವೆ. ಬಟ್ ನಿಮ್ಮ ನೀವು ಕರ್ನಾಟಕದಿಂದ ಅಥವಾ ಕೇರಳದಿಂದ? ಕೇರಳದಿಂದ. ನೀವು ಗುರುತಿಸ್ಕೊಂಡಿರೋದು ಕೇರಳ? ನಾ ಈಗ ಇರೋದು ಕೇರಳ ಅಲ್ಲಿ. ಓಕೆ ಓಕೆ ಓಕೆ. ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರಿ? ಈಗ ಯಾಕಂದ್ರೆ ಹುಡುಗಿ ನೋಡಿ ಅಂತ ಮತ್ತೆ 6 ತಿಂಗಳಾಯ್ತು ಅಷ್ಟೇ. ಓಕೆ. ಪ್ರಾಬ್ಲಮ್ ಹೇಳಿಲ್ಲ, ಸಿಕ್ತು ಹಾಗಿಂದ ಏನೂ ಆಗ್ಲಿಲ್ಲ. ಪ್ರಾಬ್ಲಮ್ ಹೇಳಿ ಈಗ ಮದುವೆ ಬೇಡ ಅಂತ. ಮೊನ್ನೆ ಅವಳು ಇಲ್ಲಿ ನಮ್ಮ ಕೇರಳಕ್ಕೆ ಬಂದಿದ್ಲು, ಇಬ್ಬರು 4-5 ಜನ. ಅದೇ ಈ ಜರ್ನಿ ಮಾಡಿ ಸಡನ್ ಒಂದ್ ದಿವಸ ಮೊನ್ನೆ 25ಕ್ಕೆ ಅವಳ ಅಣ್ಣನ ಮದುವೆ ಇತ್ತು. ಆಗ ಹೋಗಿದ್ದೆ ಆಯ್ತು. ಸಡನ್ ಹೇಳ್ತಾಳೆ ಮದುವೆ ಆಗ್ಲಿಕ್ಕೆ ನಂಗೆ ಒಪ್ಪಿಗಿಲ್ಲ. ಆದ್ರೆ ಮನೆಯಲ್ಲಿ ಎಲ್ಲ ಅವರ ಮನೆಯಲ್ಲಿ ಸಹ ಭಯಂಕರ ಅಪ್ಸೆಟ್ ಆಗಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನ ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನ ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು. ನನ್ನ ಮನೇಲಿ ಗೊತ್ತಿಲ್ಲ, ನನಗೆ ತಾಯಿ ಮಾತ್ರ ಇರೋದು. ಮತ್ತೆ ಅಣ್ಣಂದಿರಿದ್ದಾರೆ, ಎಲ್ಲರೂ ಅವರು ಸೆಟ್ಲ್ ಆಗಿದ್ದಾರೆ. ಯಾರಿಗೆ ಗೊತ್ತಿಲ್ಲ ಈ ವಿಷಯ? ನಿಮ್ಮ ಮದುವೆ ಅವ್ರಿಗೆ ಗೊತ್ತಿಲ್ಲಂಗೆ ಹೇಗೆ ಅದು? ಅಲ್ಲಲ್ಲ, ಮನೆಯಲ್ಲಿ ಮದುವೆ ಹುಡುಗಿ ನೋಡಿ ಎಲ್ಲ ಇದಾಗಿದೆ, ಡೇಟ್ ಎಲ್ಲ ಇದಾಗಿದೆ. ಈಗ ಮದುವೆಗೆ ಆಗೋರು ಒಪ್ಪಿಲ್ತಾ ಇಲ್ಲ. ಓಕೆ ಓಕೆ. ಅವ್ರು ಬೇಡ ಅಂತಿರೋದು ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲ? ಗೊತ್ತಿಲ್ಲ, ಅದೇ ಅದೇ. ಬಟ್ ಅವ್ರ ಮನೆಯವ್ರಿಗೆ ಗೊತ್ತು? ಅವ್ರ ಮನೆಯವರಿಗೆ, ಅವರಿಗೆಲ್ಲರಿಗೆ ಗೊತ್ತು. ತಂದೆ ತಾಯಿ ಅಜ್ಜಿ ಅವರಿಗೆಲ್ಲ ಗೊತ್ತು. ಅದೇ ಅವರೆಲ್ಲರೂ ಸಪೋರ್ಟ್, ಅವರೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಹುಡುಗ, ಅಯ್ಯೋ ಅವನ ಇದು ಮಾಡಿ ಹಾಗೆ ಮಾಡ್ತಾ ಇದ್ದಾಳೆ, ಏನು ಮಾಡುದು ಅಂತ ಗೊತ್ತಿ ಅಂತ ಎಲ್ಲ. ಇದ್ದಕ್ಕಿದ್ದ ಹಾಗೆ ಯಾಕೆ ಆಯ್ತು? ನನಗೆ ಅಲ್ಲಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಷ್ಟು ಭಯಂಕರ ದೂರ ಜರ್ನಿ ಮಾಡಬೇಕು, ಸುಮಾರು ದೂರ ಆಗ್ತದೆ. ಅವಳು ಮೊನ್ನೆ ಬರುವಾಗ ಎಲ್ಲೆಲ್ಲೋ ದಾರಿ ತಪ್ಪಿ ಬಂದದ್ದು ಅವಳು ಇಲ್ಲಿ ಕೇರಳಕ್ಕೆ. ಆಗ್ಲೇ ಹೇಳಿದ್ದೇನೆ ನಾನು, ನನ್ನಲ್ಲಿ ಫೋನ್ ಮಾಡಿ ಹೇಳಿದ್ದೆ ನಾನು ಈಗ ಬರ್ತಾ ಇದ್ದೇನೆ. ಸರಿಯಾಗಿ ಒಂದು 400 ಕಿಲೋಮೀಟರ್ ಇರುದಷ್ಟೇ. ಅವ್ರು ಬರುವ ಜಾಗ, ಬರಬೇಕಾದ ಜಾಗ 400 ಕಿಲೋಮೀಟರ್ ಇದ್ದದಷ್ಟೇ. ಇವಳು ಅಷ್ಟೇ ಇರೋದು. ಬಟ್ ಅವ್ರಿಗೆ ಗೊತ್ತಿಲ್ಲದಂಗೆ ದಾರಿ ತಪ್ಪಿ ಬೇರೆ ಬೇರೆ ಕಡೆಯಿಂದ ಬೇರೆ. ಹೌದು, ಅವ್ರು ಬಂದದ್ದು ಶಿವಮೊಗ್ಗ, ಹಾಗೆ ಆಗಿ ಮಂಗಳೂರಿಗೆ ಬರೋ ಟೈಮ್ ಅವ್ರು ಶಿವಮೊಗ್ಗ ಆಚೆಯಲ್ಲೇ ಕಾರ್ಕಳೆಯಲ್ಲೇ ಪುತ್ತೂರಿಗೆ ಬಂದು ಬೇರೆ ರೂಟಿನಲ್ಲೆಲ್ಲ ಬಂದದ್ದು. ಅಲ್ಲಿಂದ ಬರೋ ಒಂದು ಕಡಿಮೆಯಲ್ಲಿ 800 ಕಿಲೋಮೀಟರ್ ಎಲ್ಲ ಆಗಿದೆ. ಅಲ್ಲ, ಒಂದು ಪ್ರೀತಿಯನ್ನ ಈ ಕಾರಣ ಕೊಟ್ಟು ಬೇಡ ಅನ್ನೋದು ಅಥವಾ ಸಂಬಂಧವನ್ನ ಈ ಕಾರಣಕ್ಕೆ ಬೇಡ ಅನ್ನೋದು ತಪ್ಪು. ದೂರ ಆಗುತ್ತೆ ಅಥವಾ ಅವ್ರು ತುಂಬಾ ದೂರ ಇದ್ದಾರೆ, ಯಾವತ್ತೋ ಒಂದ್ ದಿವಸ ಇಷ್ಟಪಟ್ಟಿದ್ದೆ ಆದ್ರೆ. ಅಯ್ಯೋ ಇಷ್ಟಪಟ್ಟಿದ್ದಾರೆ, ಹೀಗೆ ಅಂತ ಫೋನ್ ಮಾಡಿದ್ರೆ ತೆಗಿಯೋದಿಲ್ಲ ಅಂತೆಲ್ಲ ಮಾತಾಡೋದಿಲ್ಲ. ಹೇಗೆ ಮಾಡಿ ಇದು ಮಾಡ್ತಾ ಇದ್ದಾಳೆ. ಒಂದು ಸಂಬಂಧಗಳು ಯಾವತ್ತಿಗೂ ಕೂಡ ಪರಸ್ಪರ ಒಪ್ಪಿಗೆಯಿಂದ ಒಂದಾಗಬೇಕು. ನೀವು ನಿಮ್ಮ ಮನೆ ಕಡೆ ನೀವೇನೇ ಇರ್ಲಿ, ಅವ್ರ ಮನೆ ಕಡೆ ಅವ್ರೇನೇ ಇರ್ಲಿ, ಸಂಬಂಧ ಅಥವಾ ಒಂದು ಬದುಕು ಅಂತ ಬಂದಾಗ ಅದು ನಿಮ್ಮಿಬ್ಬರಿಂದ, ನಿಮ್ಮಿಬ್ಬರ ಒಡನಾಡಿಯಾಗಿ ಒಟ್ಟುಗೂಡಿ ಆಗುವಂತಹ ವಿಷಯ. ಇಲ್ಲಿ ಯಾರೊಬ್ಬರಿಗೂ ಬಲವಂತವಾಗಿ ಇದ್ರೊಳಗಡೆ ಕರ್ಕೊಂಡು ಬರಬಾರ್ದು. ಹೌದೌದು. ಅದಕ್ಕೆ ಅಂತ ಹೇಳಿದ್ರೆ ಈಗ ಎಲ್ಲರಿಗೂ ಗೊತ್ತಾದ್ಮೇಲೆ ಇವ್ರು ಬೇಡ ಅನ್ನೋದು ಕೊಂಚ ಅದನ್ನ ತಡ್ಕೊಳ್ಳೋದು ಬಹಳ ಕಷ್ಟ. ಹೌದಲ್ವಾ? ಈಗ ಈ ಮುಂಚೆ ಅಥವಾ 6 ತಿಂಗಳು ನೀವು ಮೊದಲ ಬಾರಿಗೆ ಭೇಟಿ ಆದಾಗಲೇ ಈ ಮಾತು ಹೇಳ್ಬಿಟ್ಟಿದ್ರೆ ಇವತ್ತು ಇಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇಲ್ಲ, ಯಾಕಂದ್ರೆ ನಂಗೆ ರಾತ್ರಿ ನಿದ್ದೆ ಇಲ್ಲ. ಏನು ಎಂತ ಏನು ಅಂತ ವಿಷಯ ಹೇಳಿದ್ರೆ ಅಲ್ಲ, ಅವಳು ಅವಳು ಅವಳ ತಂದೆಯಲ್ಲಿ ಮನೆಯಲ್ಲಿ ಎಲ್ಲ ಎಲ್ಲರಲ್ಲಿ ಹೇಳಿದ್ದಾರೆ ಅವರು ಒಳ್ಳೆ ಜನ, ಅವರ ಸ್ವಭಾವ ಒಳ್ಳೇದು, ಎಲ್ಲ ಒಳ್ಳೇದು ಅಂತ ಹೇಳಿದ್ರೆ ನಂಗೆ ಒಂದೇ ಒಂದು ಕಾಲಲ್ಲಿ ನಿಂತಿದೆ ದೂರ. ನಂಗೆ ನಾನು ಹೇಳಿದ್ರೆ ರಾಣೆಬೆನ್ನೂರಲ್ಲಿ ಮನೆ ಮಾಡುವ, ನಂಗೆ ಇಲ್ಲಿ ಮನೆ ಉಂಟು, ಇದೆಲ್ಲ ಇದು ಮಾಡಿ ನಾನು ಅಲ್ಲೇ ನಿಲ್ತೇನೆ, ಜಾಬ್ ಇಲ್ಲಿ ಉಂಟು, ನಾನು ಜಾಬ್ ತಿಂಗಳಿಗೆ ಎಂತ ಬೇಕಾದ್ರೆ ನಾನು ಮಾಡುವ ಅದಕ್ಕೆ. ಅಲ್ಲ ಸರ್, ಈಗ ಏನಾಗ್ಬಿಡುತ್ತೆ, ಈಗ ನೀವು ಅವ್ರ ಮೇಲಿನ ಪ್ರೀತಿಗೆ ಹೇಳಿದೀರಾ ಸರಿ, ಬಟ್ ನಿಮ್ಮನ್ನೇ ನಂಬಿಕೊಂಡು ನಿಮ್ಮನ್ನ ಬಹಳ ಪ್ರೀತಿ ಮಾಡಿರೋ ನಿಮ್ಮ ಮನೆಯವರು ಒಂಚೂರು ಇದಾರೆ, ಅವ್ರನ್ನ ಸ್ವಲ್ಪ ನೋಡಿ ಅಲ್ಲ.
ಅಲ್ಲ ಅದು ನೋಡ್ತೇನೆ, ನಂಗೆ ತಾಯಿ ಮಾತ್ರ, ತಾಯಿಯನ್ನು ಮಾತ್ರ ಇದು ಮಾಡ್ಲಿಕ್ಕೆ ಇರೋದು ನಂಗೆ. ನೀವು ಆ ಹುಡುಗಿಗೋಸ್ಕರ ಇಲ್ಲ ನಾನು ಬೇಕಾದ್ರೆ ಅಲ್ಲೇ ಬರ್ತೀನಿ ಅಂತ ಈ ಕ್ಷಣಕ್ಕೆ ನೀವು ಎಷ್ಟೇ ಪ್ರೀತಿಯಿಂದ ಹೇಳ್ಬೋದು, ಸಂಬಂಧವನ್ನು ಉಳಿಸ್ಕೊಳ್ಬೇಕು. ಓಕೆ ಓಕೆ ಹಾ ಆದ್ರೆ ನೀವಿಗೇನು ಆ ಸಂಬಂಧವನ್ನು ಉಳಿಸ್ಕೊಳ್ಳೋ ಕೆಲವೊಂದು ಮಾತುಗಳನ್ನು ಕೊಟ್ಟು ಆಮೇಲೆ ಅದು ಎಡವಟ್ಟಾಗಬಾರದು. ಈಗ ನೋಡಿ ಸರ್, ಓಕೆ ಓಕೆ ಒಂದು ಓಕೆ ನೀವು ಇಲ್ಲಿದ್ದೀರಾ, ಅವರು ಅಲ್ಲಿದ್ದಾರೆ, ಪ್ರೀತಿ ಅಥವಾ ಸಂಬಂಧ ಒಂದಾಗಬೇಕು ಅಂದ್ರೆ ಅದಕ್ಕೆ ಸಾಗರದ ಆಚೆಗೂ ಅದಕ್ಕೆ ಮಿತಿ ಇಲ್ಲ ಸರ್. ಹೌದೌದು ಹೌದು ಓಕೆ ಆದ್ರೆ ನಾನು ಈಗ ಹೇಳೋದು, ಈಗ ಆಕೆ ಯಾವುದಕ್ಕೆ ಬೇಡ ಅಂತಿದ್ದಾಳೆ, ಆಕೆಯ ಮನಸ್ಸಲ್ಲಿ ಏನಿದೆ, ಅಥವಾ ಯಾವುದನ್ನು ನೋಡಿ ಆಕೆ ಈ ರೀತಿ ಸಡನ್ ಆಗಿ ಒಂದು ನಿರ್ಧಾರ ಮಾಡೋದು, ಒಂದು ಒಬ್ಬ ಪುರುಷನಾಗಿ, ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಪ್ರೇಯಸಿಗೆ, ಒಂದು ಸಂಗಾತಿಗೆ, ಗಂಡನಾಗುವ ಮುಂಚೆ ಒಬ್ಬ ತಾಯಿಗೆ ನೀನೊಬ್ಬ ಮಗ. ಹೌದೌದು ನಾನು ಇಲ್ಲಿ ಹೇಳೋದು ಆ ಪ್ರೀತಿಯನ್ನ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಆದ್ರೆ ಹೌದೌದು ಒಂದು ಇದೊಂದು ಚಿಕ್ಕ ಕಾರಣವನ್ನು ಕೊಟ್ಟು ಇಡೀ ಸಂಬಂಧವನ್ನೇ ಕೆಳಗಾಕುವಂತಹ ಒಂದು ಮನಸ್ಥಿತಿ ನಿಮ್ಗೆ ಅರ್ಥ ಆಯ್ತೀಗ. ಗೊತ್ತಾಯ್ತು ಗೊತ್ತಾಯ್ತು. ಹಾಗಾಗಿ ನೀವೀಗ ಏನು ಹುಮ್ಮಸ್ಸಲ್ಲಿ ಅಥವಾ ಈ ಬಿಸಿಯಲ್ಲಿ ಇಲ್ಲ, ಬೇಕಾದ್ರೆ ನಾನೇ ಅಲ್ಲಿಗೆ ಬಂದು ಇದ್ಬಿಡ್ತೀನಿ, ಬೇಕಾದ್ರೆ ನಾನೇ ಟ್ರಾವೆಲ್ ಮಾಡ್ತೀನಿ, ಇದು ಈ ಕ್ಷಣ ಹೇಳೋದಿಕ್ಕೆ ಸುಲಭ. ಸುಲಭ ಅದು ಹೌದು. ಇಷ್ಟು ಹೇಳಿರೋ ಅವರು ಮುಂದೆ ಇನ್ನೊಂದು ಯಾವುದೋ ಕಾರಣ ಒಪ್ಕೊಳ್ತಾರೆ, ಹುಡುಕೊಳ್ತಾರೆ. ಅಂದ್ರೆ ನಿಮ್ಮನ್ನ ಅವಾಯ್ಡ್ ಮಾಡಬೇಕು ಅಥವಾ ಅವ್ರ ಸ್ವಾರ್ಥದಂತೆ ನಡ್ಕೊಳ್ಳೋದಿಕ್ಕೆ, ಒಂದು ಸಂಬಂಧವನ್ನ ಹಾಳು ಮಾಡೋದಿಕ್ಕೆ ಎಷ್ಟು ಸುಳ್ಳು ಬೇಕಾದ್ರೂ ಹೇಳ್ತಾರೆ. ಹೌದೌದು ಹಾಗಾಗಿ ನಾನು ಅವರು ಆ ತರ ಇದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಅವರು ಕಾರಣ ಕೊಡದಲ್ಲಿ ಈ ರೀತಿ ಎಲ್ಲವೂ ಸಿದ್ಧತೆಗೆ ಒಳಪಟ್ಟದ್ದಂತಹ ಒಂದು ಸಂಬಂಧವನ್ನ ಇದ್ದಕ್ಕಿದ್ದ ಹಾಗೆ ಈ ರೀತಿ ಮಾಡೋದು ಅಥವಾ ಈ ರೀತಿ ನಿರ್ಧಾರ ತಗೊಳ್ಳೋದಿದೆಯಲ್ಲ, ಹೌದೌದು ಬಹುಶಃ ನೀವು ಇದರಿಂದ ಆಚೆ ಬರ್ತೀರ ಸತ್ಯ, ಬಟ್ ಆ ಹುಡುಗಿ ಗೊತ್ತಿಲ್ಲ, ಆ ಹುಡುಗಿಯ ಬದುಕಲ್ಲಿ ಇದೊಂದು ಕಪ್ಪು ಚುಕ್ಕೆ. ಹೌದೌದು ಆಕೆ ಇವತ್ತು ಒಂದು ಕಾರಣ ಕೊಡ್ತಿರ್ಬೋದು, ಇಲ್ಲ ತುಂಬಾ ದೂರ ಇದ್ದಾರೆ, ಅಥವಾ ನಾನು ಬೆಳೆದಿದ್ದು ಇಲ್ಲಿ ಅಲ್ಲೋಗಿ ನಾನು ಬದುಕುವುದು ಕಷ್ಟ. ಈಗ ಒಂದು ಸಂಬಂಧವೇ ದೊಡ್ಡದಾದಾಗ, ಒಂದು ಪ್ರೀತಿಯೇ ದೊಡ್ಡದಾದಾಗ ಆ ಕಾರಣಗಳೆಲ್ಲ ಮುಖ್ಯ ಆಗಬಾರದು, ಆಗುವುದಿಲ್ಲ ಕೂಡ. ಹೌದೌದು ಹಾಗಾಗಿ ಸರಿ. ಈ ಕ್ಷಣದಲ್ಲಿ ಆದಷ್ಟು ಬೇಗ ನಿಮ್ಮ ಮನೆಯವರಿಗೆ ತಿಳಿಸಿ, ಇವತ್ತಲ್ಲ ನಾಳೆ ಅದು ಅವ್ರಿಗೆ ಗೊತ್ತಾಗಲೇಬೇಕು. ಹೌದೌದು ಪ್ರೀತಿಯಲ್ಲಿ ವಿಚಾರಗಳನ್ನು ಮುಚ್ಚಿಟ್ಟಷ್ಟು ಅದು ಇನ್ನೊಂದು ಯಾವತ್ತೂ ಒಂದು ದಿವಸ, ಇವತ್ತು ನೀವು ನೆಮ್ಮದಿಯಾಗಿರ್ಬೋದು, ಹೌದು ಮುಚ್ಚಿಟ್ಟಂತಹ ಅಷ್ಟು ವಿಷಯಗಳು ಮುಂದೆ ಬಹಳ ದೊಡ್ಡ ಕಿಡಿಗಳು ಅವು. ಓಕೆ ಹಾಗಾಗಿ ಓಕೆ ನಿಮ್ಮ ಮನೆಯವರಿಗೆ ಗೊತ್ತಿಲ್ಲ ಸರ್ ಇದು ಏನಾಗುತ್ತೋ ಗೊತ್ತಿಲ್ಲ, ಮುಂದೆ ಏನೂ ಆಗಲ್ಲ, ಏನೋ ಆಗೋಕ್ಕೂ ಮುಂಚೆ ದಯವಿಟ್ಟು ಅವ್ರಿಗೆ ಹೇಳಿಬಿಡಿ. ಓಕೆ ನಿಮ್ಮ ಓಕೆ ಮನೆಯವರು ನಿಮ್ಮನ್ನ ಅಥವಾ ನಿಮ್ಮ ತಾಯಿ ಅಂತ ತಗೊಳ್ಳೋಣ, ಯಾರು ಇಲ್ಲ ಸರ್, ನಂಗೆ ತಾಯಿ ಅಷ್ಟೇ ಇದ್ದಾರೆ ಅಂತ ಹಾಗೆ ತಾಯಿ ಅನ್ಕೊಳ್ಳೋಣ. ನನಗೆ ಮೇನ್ ತಾಯಿ ಇರೋದು, ಬಾಕಿ ಎಲ್ಲ ಅವರವರ ಅಲ್ಲ ಕೆಲಸದಿಂದ ಅವರವರ ಸೆಟ್ಲ್ ಆಗಿದ್ದಾರೆ. ಈಗ ಅಂತಿಮವಾಗಿ ನಿಮ್ಮ ಮೇಲೆ ಕನ್ಸು ಇಟ್ಕೊಂಡಿದ್ದಾರೆ, ಅಂಡ್ ಅದಕ್ಕೂ ಮೀರಿ ನೀವು ಇಲ್ಲಿ ತೃಪ್ತಿ ಪಡ್ಬೇಕಾಗಿರತ್ ಸರ್. ಆ ಹುಡುಗಿ ಬೇಡ ಅಂದ್ರೂ ಅವ್ರ ಇಡೀ ಮನೆಯವರು ನಿಮ್ಮ ಪರವಾಗಿ ವಾದಿಸ್ತಾ ಇದ್ದಾರೆ. ಹೌದೌದು ಅಲ್ಲ ಅದರಲ್ಲಿ ಒಂದು ಇದು ಉಂಟು, ತಾಯಿಗೆ ಸಮೇತ ಅವಳಿಗೆ ತಾಯಿಗೆ ಅಷ್ಟು ಇಷ್ಟ ಅವಳಂತೆ, ಯಾಕೆಂದ್ರೆ ತಾಯಿ ಮನೆಗೆ ಬಂದಿದ್ದಾಳೆ, ತಾಯಿಯಲ್ಲಿ ಒಟ್ಟಿಗೆ ನಿಂತಿದ್ದಾಳೆ, ತಾಯಿಗೆ ಮೇನ್ ಇದು ಉಂಟು, ಅವಳು ಒಳ್ಳೆ ಮಗಳೇ ಆಗಿದ್ದಾಳೆ ಹಾಗೊಂದು ಉಂಟು. ಆದ್ರೆ ಅವಳಿಗೆ ಟ್ರಾವೆಲ್ ಮಾಡಿ ಯಾರೋ ಒಟ್ಟಿಗೆ ಬೇರೆಯವರು ಇದ್ರು, ಎಲ್ಲರೂ ಇದು ಮಾಡಿದ್ದಾರೆ ಅವಳನ್ನು, ಎಂತ ಫ್ರೆಂಡ್ಸ್ ಎಲ್ಲ ಎಂತ ಹೋದ ಟೈಮಿಗೆ ಈ ಗಾಳಿ ಹಾಕ್ತಾರೆ ಇದು ಮಾಡ್ತಾರೆ ಅಂತ ಹೇಳಿದಿಲ್ಲ, ಅದೇ ಅದೇ ಆ ರೀತಿ ಹಾಗೆ ಮಾಡಿದ್ದಾರೆ. ಆದ್ರೆ ಮನೆಯವರೆಲ್ಲ ಒಳ್ಳೆ ಫ್ಯಾಮಿಲಿ ಒಳ್ಳೆ ಇದರಲ್ಲಿ ಇದ್ದಾರೆ, ಅದೆಲ್ಲ ಇದಿಲ್ಲ. ಮನೆಯವರೆಲ್ಲ ನಾನು ಅಲ್ಲಿ ಅಲ್ಲಿ ಹೋಗಿದ್ದೆ ಆಯ್ತು, ನಿಂತಿದ್ದೆ ಆಯ್ತು, ಎಲ್ಲ ಸುಮಾರು ಇದುಂಟು. ಆದ್ರೆ ಇದು ಸರಿಯಿಲ್ಲ ಸರ್, ನಿಮ್ಮ ಮುಗ್ಧತೆ ನನಗೆ ಇಲ್ಲಿ ಬಹಳ ಗೋಚರ ಆಗ್ತಿರೋದು, ನಿಮ್ಮ ಮುಗ್ಧತೆ. ನೀವು ಹೇಳ್ಬೋದು ಬಿಡಿ ಸರ್ ಇದೊಂದು ಏನೋ ನಾನು ಇಷ್ಟಪಟ್ಟೆ ಆಗ್ಲಿ, ನೀವು ಯಾವುದೇ ರೀತಿಯಲ್ಲಿ ಅವ್ರಿಗೆ ಬಗ್ಗೆ ಬೇಸರನೇ ಮಾಡ್ಕೊಳ್ತಾ ಇಲ್ಲ, ಯಾಕಂದ್ರೆ ನಿಮ್ಗೆ ಅದೊಂದು ಪ್ರೀತಿ ಇದೆ. ಅಂಡ್ ನಿಮ್ಮ ಪಾಲಿಗೆ ನೀವು ಹೇಳ್ತಾ ಇರೋದು ಕೇವಲ 6 ತಿಂಗಳಿರ್ಬೋದು, ಬಟ್ ನಿಮಗೆ ಅವರ ಮನೆತನ ಅಥವಾ ಅವ್ರು ತೋರಿಸಿರೋ ಪ್ರೀತಿ ಅದು ಮುಖ್ಯ ಆಗ್ತಾ ಇದೆ, ಅದು ನಿಮ್ಮತನ, ನೀವೇನು ಹೌದು ತೋರಿಸ್ತಾ ಇದೆ. ಬಟ್ ಯಾವುದೋ ಮೂರನೆಯವರು ಮಾತು ಕೇಳಿ ಅಥವಾ ಯಾವುದೋ ಒಂದು ಚಿಕ್ಕ ಕಾರಣವನ್ನ ಇಟ್ಕೊಂಡು ಅತಿ ಅದ್ಭುತವಾದ ಒಂದು ಸಂದರ್ಭ ಅಥವಾ ಸಂಬಂಧವನ್ನ ದೂರ ಮಾಡಿಕೊಳ್ಳೋದು, ಈ ಕ್ಷಣಕ್ಕೆ ಆಕೆಗೆ ಸ್ವಲ್ಪ ನೆಮ್ಮದಿಯಿಂದ ಅನ್ಸಿದ್ರು ಅದು ಆಕೆ ಒಡದಲ್ಲಿ ಬದುಕಲು ಬಹಳ ದೊಡ್ಡ ನಷ್ಟ, ಅದಿವತ್ತು ಗೊತ್ತಾಗೋದಿಲ್ಲ ಅವ್ರಿಗೆ. ಹಾಗಾಗಿ ನೀವು ಈ ವಿಚಾರವಾಗಿ ಹೆಚ್ಚು ಕೊರಗುತ್ತಾ, ನಿಮ್ಮ ತಾಯಿಗೆ ಒಬ್ಬ ಮಗಳಾಗಿ ತುಂಬಾ ಹತ್ತಿರದವಳು ಆಗಿದ್ಲು ಅನ್ನೋ ಒಂದು ಕಾರಣಕ್ಕೆ ಕೆಲವು ನಿಮಗೆ ಇಷ್ಟವಿಲ್ಲದ ವಿಚಾರಗಳನ್ನು ಸರಿ 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 ಅಂತ ಒಪ್ಕೊಂಡು ಈಗೇನಾದ್ರೂ ನೀವು ತಲೆಬಾಗುದ್ರೆ, ಹೌದೌದು ಬಹುಶಃ ಅದೇ ಅದನ್ನೇ ಇಟ್ಕೊಂಡು ಮುಂದೆ ಯಾವತ್ತೋ ಒಂದ್ ದಿವಸ ಇಲ್ಲ ಸರ್ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ನೀವು ಮತ್ತೆ ಬೇರೆ ನಿರ್ಧಾರ ಮಾಡೋ ಹಂತಕ್ಕೆ ಬಂದ್ಬಿಡ್ತೀರಾ. ಹೌದು ಹಾಗಾಗಿ ಇಲ್ಲಿ ಬರೋ ಪ್ರತಿ 100ರಲ್ಲಿ 99% ಕೌನ್ಸಿಲಿಂಗ್ ನಡೀತಾ ಇರೋದು ಸರ್ ಸರಿಯಾದ ಆಯ್ಕೆಯನ್ನ ಮಾಡ್ಕೊಳ್ಳಿಲ್ಲ ಸಂಗಾತಿಗಳನ್ನ.
ಸಂಬಂಧಗಳಲ್ಲಿ ಬೀಳ್ಬೇಕಾದ್ರೆ ಯಾವುದೋ ಒಂದು ಕ್ಷಣದ ಸುಖಕ್ಕೆ, ಯಾವುದೋ ಒಂದು ಕಾಮ ಮೋಹ ಹಣ ಆಸ್ತಿ ಈ ವಿಚಾರಗಳಿಗೆ ಮಂಡು ಬಿದ್ದು. ಯಾಕೆಂದ್ರೆ ಪ್ರೀತಿ ಅಲ್ಲ, ನಾನು ಹುಡುಗಿ ನೋಡಿ ಹಾಗೆ ಪ್ರೀತಿ ಮಾಡಿದ್ದು, ಅಲ್ಲದೆ ಒಟ್ಟಿನಲ್ಲಿ ಸಂಬಂಧ ಅಂದ್ರೆ ಅದು ಪ್ರೀತಿಗೆ ಸಂಬಂಧಪಟ್ಟಿದ್ದು ಸರ್. ಹೌದೌದು ಹೌದು ಹೌದು ಅದೇ ಇದು ಅದೇ ಅದೇ. ಪ್ರೀತಿ ಅಲ್ಲ ಸರ್, ಇದು ಸಂಬಂಧ ಅಂತ ನೀವು ಹೇಳಿದ್ರೆ ಅದು ಅರ್ಥನೇ ಇಲ್ಲ ಅದರಲ್ಲಿ. ಓಕೆ ಓಕೆ. ನೀವು ಪ್ರತಿ ಸಾರಿ ಈಗ ನೀವು 6 ತಿಂಗಳು ಯಾವಾಗ ಈ ಸಂಬಂಧದ ಬಗ್ಗೆ ಅಥವಾ ಈ ವಿಚಾರ ಒಬ್ಬ ಎರಡು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿದ್ರ ಅಂದ್ರೆ ಅಲ್ಲಿ ಪ್ರೀತಿ ಇದೆ, ಬಟ್ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ನಿಮ್ಮ ಹೌದೌದು ಹೌದು ಆಯ್ಕೆಗಳಿಷ್ಟೇ. ಇದೊಂದು ಬಹಳ ಅದ್ಭುತವಾದ ಅವಕಾಶ ಈ ಮನುಷ್ಯ ಜನ್ಮ. ಈಗ ಹೌದು ಇಷ್ಟು ದಿನ ಕಷ್ಟಪಟ್ಟು ತಂದೆ ಇಲ್ದಿದ್ರು ಕೂಡ ನಿನ್ನ ಬದುಕ ನೀನು ಯಾರ ಬದುಕನ್ನು ಹಾಳು ಮಾಡ್ದಂಗೆ, ಯಾರಿಗೂ ಹೊರೆಯಾಗದಂಗೆ ತಾಯಿಯನ್ನ ನೋಡ್ಕೊಂಡು ಕಷ್ಟವನ್ನು ಸುಖವನ್ನು ಬದುಕೊಂಡು ಬಂದಿದ್ದೀರಾ ಸರ್. ಹೌದೌದು ಇಲ್ಲೆಲ್ಲೋ ಕಷ್ಟ ಒಂದು ಬಂದಿದ್ದೇನೆ, 18 ವರ್ಷದಿಂದ ಕಷ್ಟ ಬಂದಿದ್ದೇನೆ ಅಲ್ವಾ ಸರ್. ಹೌದು ಇಲ್ಲೆಲ್ಲೋ ಬಂದು ಎಡವಟ್ಟು ಮಾಡ್ಕೊಂಡ್ರೆ ಹೌದು, ನೆಸ್ಟ್ ಅನುಭವಿಸ್ಬೇಕು. ನೆಸ್ಟ್ ಅನುಭವಿಸ್ಬೇಕು ಒಂದು ಈ 18 ವರ್ಷ ಅರ್ಥರಹಿತವಾಗ್ಬಿಡುತ್ತೆ. ಹೌದು, 18 ವರ್ಷ ನಾನು ಕೆಲಸ ಮಾಡಿದ್ದು ವೇಸ್ಟ್ ಆದಿತ್ತು. ವೇಸ್ಟ್ ಆಗ್ಬಿಡುತ್ತಲ್ವಾ. ಹೌದು ಅಂತಿಮವಾಗಿ ಸರ್, ನೀವು ಆ ಹುಡುಗಿ ಕೇವಲ ಒಂದು ಕಾರಣ ಅಷ್ಟೇ, ನೀವು ಅಲ್ಲೊಂದು ನೆಮ್ಮದಿ ಹುಡುಕ್ತಾ ಇದ್ದೀರಾ. ಬಹುಶಃ ಆಕೆ ನನ್ ಬದುಕಲ್ಲಿ ಬಂದ್ರೆ ಬದುಕು ಚೆನ್ನಾಗಿರುತ್ತೇನೋ, ಅದೊಂದು ನೆಮ್ಮದಿ. ಹೌದು ಅಂಡ್ ಅವ್ರ ನನಗೆ ಮನೆತನ ಚೆನ್ನಾಗಿದೆ, ಅವ್ರ ತಂದೆ ತಾಯಿ ಒಳ್ಳೆಯವರಿದ್ದಾರೆ, ಬಹುಶಃ ಈ ಸಂಬಂಧ ತುಂಬಾ ಚೆನ್ನಾಗಿರ್ಬೋದೇನೋ. ಈ ಈ ಒಳಗಡೆ ಒಳಗಿನ ವಿಷಯವೂ ಇಷ್ಟೇ, ಅಲ್ಲೂ ಕೂಡ ನೀವು ನೆಮ್ಮದಿನೇ ಹುಡುಕ್ತಾ ಇರೋದು. ಹೌದೌದು. ಸೊ ಯಾವುದೋ ಪ್ರಬುದ್ಧವಲ್ಲದ ವಿಷಯಗಳನ್ನ ಅಥವಾ ಯಾರ್ದೋ ಮೂರನೇವ್ರ ಮಾತು ಕೇಳಿಕೊಂಡು ಎಲ್ಲೂ ಸರಿ ಬಂದಿದ್ದಂತ ಒಂದು ಸಂಬಂಧವನ್ನು ಇದ್ದಕ್ಕಿದ್ದ ಹಾಗೆ ಮುರ್ಕೊಳ್ಳೋದಿದೆಯಲ್ಲ, ಹೌದೌದು, ಬಹಳ ದೊಡ್ಡ ನಷ್ಟ ಸರ್. ಈಗ ನೀವು ಕಳ್ಕೊಳೋದು ಏನೂ ಇಲ್ಲ, ಹಾಗೆ ನೋಡಿದ್ರೆ ನೀವೇನು ಕಳ್ಕೊಂಡಿಲ್ಲ, ಇಲ್ಲಿ ಏನೋ ಒಂದು ಹೊಸ ಪಾಠ ಕಲುತ್ರಿ ಅಷ್ಟೇ ಇರೋದು. ಇಲ್ಲ, ನಮಗೆ ಅನುಭವ ಇಲ್ಲಲ್ಲೋ. ನಾನು ಅಂತ ಹೇಳಿ ನಾವು ಮೇನ್ ನಮ್ಮ ಅನುಭವ ಅಂತ, ಅನುಭವ ಸಿಗುವಾಗ್ಲಲ್ಲ ಕಷ್ಟ ಅಂತ ತೋರುದು. ಸತ್ಯ ಅಲ್ವಾ ಸರ್. ಈಗ ನೋಡಿ, ಬಹುಶಃ ನೀವು ಮಾಡೋ ನೀವೇನ್ ಕೆಲಸ ಮಾಡ್ತಿರೋ ಅದು ನನಗೆ ಗೊತ್ತಿಲ್ಲ, ಬಟ್ ನೀವು ಕೆಲಸ ಮಾಡ್ತಿರೋ ಈ 18 ವರ್ಷದ ಜರ್ನಿಯಲ್ಲಿ, ಈ ಹೌದೌದು 18 ವರ್ಷದ ಹಿಂದೆ ಮಾಡಿದ ಒಂದು ತಪ್ಪನ್ನು ಇವತ್ ನೀವು ಮಾಡಲ್ಲ. ಯಾಕಂದ್ರೆ ಈ ಹಿಂದೆ ಮಾಡಿದ ಆ ತಪ್ಪು ಇವತ್ತಿಗೆ ನಿಮ್ಮ ಬಲವಾಗಿ ನಿಮ್ಮ ಒಳಗಡೆ ಕೂತಿದೆ ಕೂತಿದೆ. ಹಾಗೆ ಅದು ವ್ಯವಹಾರ ಆಯ್ತು, ಅದೊಂದು ವೃತ್ತಿ ಆಯ್ತು. ಈಗ ಸಂಬಂಧದ ವಿಷಯಕ್ಕೆ ಬಂದ್ರೆ ಇದು ನಿಮಗೆ ಮೊದಲ ಅನುಭವ. ಈಗ ನಾನು ಅಂತಿಮವಾಗಿ ನಿಮಗೆ ಕೊಡುವ ಸಲಹೆ ಏನಂದ್ರೆ, ಬಹುಶಃ ಆ ಹುಡುಗಿ ನೀವೇನೇ, ನೀವು ಒಂದು ನಿಮ್ಮ ಕಡೆಯಿಂದ ಬಲವಂತವಾದ ಪ್ರಪೋಸಲ್ ಈಗ ಹೋಗಬಾರ್ದು. ಹೌದೌದು ಅದೇ ಮಾತಾಡಿ ಆಯ್ತಾ, ಏನಾಯ್ತು ಅಂತ ಕಾರಣ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಬಟ್ ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ ಮೇಲೆ ಬಿಡಿ ಬಿಡಿ, ನಿಮ್ಗೆ ಇವನ್ ನೀವು ಒಲಿಸ್ಕೊಂಡ್ರು ಕೂಡ ಅದು ಬೇರೆನೆ ತಿರುವು ಪಡ್ಕೊಳ್ಳುತ್ತ ಆಮೇಲೆ. ಹೌದೌದು ಆ ಮಧ್ಯೆ ಏನೋ ಒಂದು ಮಾತು ಬಂದ್ರೆ ಮತ್ತೆ ಅದೇ ನೆನಪಾಗುತ್ತೆ. ಹೌದೌದು ಅದು ದೊಡ್ಡ ತೊಂದರೆ. ಇದು ಬಹಳ ದೊಡ್ಡ ಇವತ್ತಿಗೆ ಎಷ್ಟೋ ಜನರನ್ನ ಬಲಿ ಪಡ್ಕೊಂಡಿರೋ ವಿಷಯ ಇದು, ನಿಮ್ಗೆ ಈಗಲೇ ಹೇಳ್ಬಿಡ್ತೀನಿ. ಹೌದೌದೌದು, ನಾನು ನೋಡಿದ್ದೇನೆ ಸುಮಾರು ಪ್ರೋಗ್ರಾಮ್ ಅಲ್ಲಿ. ಈಗ ಇದೆ 1 ತಿಂಗಳಿದೆ, ಅದರ ನಂತರ ಹೀಗೆ ನಾನು ಯೂಟ್ಯೂಬ್ ನಾನೆಲ್ಲ ಹಾಗೆ ಇದು ಮಾಡುವಂತ ನೋಡಿದೆ. ಸುಮಾರು ನನ್ನಕ್ಕಿಂತ ದೊಡ್ಡ ಕಷ್ಟದಲ್ಲಿದ್ದವರಿದ್ದಾರೆ. ಒಂದು ನೀವು ಹೇಳಿದ ಹಾಗೆ ಸುಮಾರು ವಿಷಯ ಕಷ್ಟಗಳು, ನಂಗೆ 3 ಹೊತ್ತು ಊಟ ಉಂಟು, ಕಷ್ಟ ಬಂದಿದ್ದೇನೆ, ಅದನ್ನ ಸೌಖ್ಯದಿಂದ ಆರಾಮಿಂದ ಇದ್ದೇನೆ. ಆದ್ರೆ ಮನಸ್ಸು ಮಾತ್ರ ನಂಗೆ ಇದಿಲ್ಲ ಅಂತ. ಎಂತ ಇಷ್ಟು ದಿವಸ, ಯಾಕೆಂದ್ರೆ ನಾನು ಇಷ್ಟು ವರ್ಷ ಯಾರನ್ನು ಎದುರು ಯಾಕೆ ಅಷ್ಟು ಧೈರ್ಯ ಅಂತ, ಎಲ್ಲಿ ಹೋದ್ರು ನಾನು ನಗ್ನಗ್ತಾ ಇರ್ತೇನೆ ಹ್ಯಾಪಿಯಾಗಿ, ಎಲ್ಲಿ ಹೋದ್ರು ಎಲ್ಲರಲ್ಲಿ ಸಹ, ಯಾಕೆಂದ್ರೆ ನಾನು ಹಾಗಿನವ. ಈಗ ಸಡನ್ ಈ 1 ತಿಂಗಳಿಂದ ನನಗೆ ನಿದ್ದೆ ಇಲ್ಲ, ಮಾತ್ರೆ ತಿಂದು ನಿದ್ದೆ ಹಾಗೆಲ್ಲ ಆಗಿದೆ. ಯಾಕೆಂದ್ರೆ ಸಮಾಧಾನ ನಿದ್ದೆ ಯಾಕೆ ನೆಮ್ಮದಿ ಅಂತ ಹೇಳಿದ್ದು ಒಂದು ಇದರಿಂದ ನಮ್ಮ 100 ಇದರದ್ದೆಲ್ಲ ಹೋಗಿದೆ ಕೈಯಿಂದ, ಅಲ್ಲ ಬೇರೆ ಏನಿಲ್ಲ. ಪ್ರತಿಯೊಬ್ಬನ ಮನುಷ್ಯನಲ್ಲೂ, ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲೂ ಅವಶ್ಯವಾಗಿ ಇಂತಹದೊಂದು ದಿನ ಬರುತ್ತೆ. ಇದು ನೀವು ಯಾವತ್ತೂ ಶೆಡ್ಯೂಲ್ ಮಾಡಿಕೊಂಡಂತಹ ವಿಚಾರ ಅಲ್ಲ, ಇದು ಅನಿರೀಕ್ಷಿತವಾಗಿ ಬಂದಂತಹ ವಿಚಾರ. ಹೌದೌದು, ಅನ್ಕೊಳ್ಳೇಬೇಕು. ಯಾಕೆಂದ್ರೆ ಸಣ್ಣ ಆದ್ರೂ ನಮಗೆ ಮನಸ್ಸಿಗೆ ಒಂದು, ಆಗ ನಾನು ಈ ವಿಡಿಯೋ ನೋಡಿದೆ, ನಿಮ್ಮ ಪ್ರೋಗ್ರಾಮ್ ನೋಡಿದೆ, ನಾನು ಸುಮಾರು ಅರ್ಥ ಮಾಡಿಕೊಂಡಿದ್ದೇನೆ. ಒಬ್ಬೊಬ್ಬರ ವಿಷಯ ಸಹ ಎಲ್ಲ ಪ್ರೋಗ್ರಾಮ್ ನೋಡಿದಾಗಿ ಸುಮಾರು ಯಾವಾಗ್ಲೂ ಇದೆ, ಅದು ನೋಡಿಯೇ ಮಲಗುದು ರಾತ್ರಿ. ಒಂದು ಸರ್ತಿ ನಿಮ್ಮ ವಿಡಿಯೋವನ್ನು ನೋಡಿ ಮಲಗುದು, ಅಂದ್ರೆ ಒಳ್ಳೆ ನಿದ್ದೆ ಸಿಗ್ತದೆ, ಸಮಾಧಾನ ಉಂಟು ಅಂತ ಆಗ್ತದೆ ನಮ್ಗೆ. ಈಗ ಒಂದು ಒಂದು ವಾರದಿಂದ ಹಾಗೆ ಮಾಡ್ತದೆ, ರಾತ್ರಿ ನಾನು 10 ಗಂಟೆ 11 ಗಂಟೆ ಅದು ಮಲಗುದಾದ್ರು ಒಮ್ಮೆ ಆದ್ರೂ ನಿಮ್ಮ ವಿಡಿಯೋ ನೋಡಿ ಮಲಗುದು. ಯಾಕೆಂದ್ರೆ ಒಂದು ಧೈರ್ಯ ಮನಸ್ಸಿಗೆ ಒಂದು ಧೈರ್ಯ ಸಿಗ್ತದೆ ಅಂತ ಹೇಳಿದ್ರೆ, ಇಲ್ಲದ್ರೆ ನಾನು ರಾತ್ರಿ 12 ಗಂಟೆಗೆ 1 ಗಂಟೆಗೆ ಎದ್ದು ಮತ್ತೆ ಮಲಗುತ್ತಾ ಇಲ್ಲ ಆಯ್ತು, ಪುನಃ 3 ಗಂಟೆಗೆ ಮಲಗುದು, ಪುನಃ 5 ಗಂಟೆಗೆ ಏಳುದು, ಸಡನ್ ಏಳ್ತಾ ನಾನು ರಾತ್ರಿ ಎಲ್ಲ ಮಲಗಿದ್ರೆ ಏಳ್ತಾನೆ ಇಲ್ಲ ಆಯ್ತು. ಈಗೆಲ್ಲ ಹಾಗೆ ಆಗಿದೆ. ಈಗ ನಿಮ್ಮ ಈ ಪ್ರೋಗ್ರಾಮ್ ಎಲ್ಲ ನೋಡಿ ಸುಮಾರು ಒಂದು ಮನಸ್ಸಿಗೆ ಒಂದು ಧೈರ್ಯ ಬಂದಿದೆ, ಏನೋ ಒಂದು ಇದರಲ್ಲಿ ಉಂಟು
ಬೇರೆ ಏನಿಲ್ಲ, ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆಯ್ತು, ಎಂತಾದ್ರೆ ಕಾಲ್ ಮಾಡುವ, ಏನ್ ಹೇಳ್ತಾರೆ ನೋಡುವ. ಏನು ಮಾಡ್ಬೇಡಿ ಸರ್, ಕೆಲವೊಮ್ಮೆ ನಾವು ಬದುಕನ್ನು ಉತ್ತಮಗೊಳಿಸಿಕೊಳ್ಳೋದಿಕ್ಕೆ ಏನು ಮಾಡಬೇಕಾಗಿಲ್ಲ ಸರ್. ತುಂಬಾ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ, ನೀವು ಏನು ಮಾಡದೇ ಹೌದು ಇದ್ರೇನೆ ನಿಮ್ಮ ಬದುಕು ಚೆನ್ನಾಗಿರೋದು. ಹೌದೌದು ನೋಡಿ, ನೀವು ಯಾವತ್ತೂ ಒಂದಿವಸ 6 ತಿಂಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನ ಭೇಟಿ ಹಾಕ್ತೀರಾ, ಏನೇನೋ ಹೊಸ ಹೊಸ ಪ್ರಕ್ರಿಯೆಗಳು ನಡೀತವೆ, ಅದ್ ಯಾವುದು ಹೌದು. ಆಗದೆ ಇದ್ರೆ ನಿಮ್ಮ ಬದುಕು ಸಹಜವಾಗಿ ಇರ್ತಾ ಇತ್ತು. ಮುಂಚಿನ ಹಾಗೆ ಇರ್ತಾ ಇತ್ತು, ಇದು ಇದಿಲ್ಲೇ ಇದ್ರೆ ನಾನು ನಾನು ಹೇಳುದಿಲ್ಲ, ಹಾಗಾಗಿ ನೀವು ಆಗಿ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಇವತ್ತಿಗೆ ಈ ಪರಿಸ್ಥಿತಿಗೆ ಕಾರಣ ಅವತ್ತೇನೋ ಆಗಿದ್ದು. ಹೌದೌದು, ಆ ಒಂದು ಇದು ಸೂತ್ರ ಅರ್ಥ ಆಯ್ತಲ್ಲ, ಗೊತ್ತಾಯ್ತು ಗೊತ್ತಾಯ್ತು. ಹಾಗಾಗಿ ಬಹುತೇಕ ಸಾರಿ ನಾವೇನು ಕೆಲವೊಂದು ಯಾವಾಗ ಮೌನವಾಗಿರ್ಬೇಕು, ಯಾವಾಗ ಮಾತನಾಡಬೇಕು, ಯಾವುದನ್ನ ಒಪ್ಕೊಳ್ಬೇಕು, ಯಾವುದನ್ನ ತಿರಸ್ಕರಿಸಬೇಕು, ಎಂತಹ ಕೋಟ್ಯಾಧಿಪತಿ ಆದ್ರೂ ಪರವಾಗಿಲ್ಲ, ಎಂತಹ ರುಚಿ ಆದ್ರೂ ಪರವಾಗಿಲ್ಲ, ಅದು ಮುಂದೆ ಯಾವತ್ತೋ ಒಂದಿಷ್ಟು ತೊಂದರೆ ಕೊಡುತ್ತೆ ಅಂತ ಗೊತ್ತಿದ್ದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನೀವೇನು ಒಪ್ಕೊಳ್ತೀರಲ್ಲ. ಪ್ರಬುದ್ಧತೆ, ಆ ಒಂದು ಸಮಯವನ್ನ, ಪರಿಸ್ಥಿತಿಗಳನ್ನ, ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿದೆ. ನೀವು ಹಾಗೆ ಮುಂದುವರಿಸಿ, ಯಾರನ್ನೂ ಬದಲಾಯಿಸ್ತಾನೆ ಇಡೀ ಜೀವನವನ್ನ ಕಳೆಯೋದು ಆ ಪ್ರಬುದ್ಧತೆ, ದಡ್ಡತನ. ಸೊ ಇರ್ಲಿ, ಅವ್ರು ಯಾಕಂಗಂದ್ರು, ಅದ್ ಯಾಕಂಗಾಯ್ತು ಬೇಕಿಲ್ಲ, ಕಾರಣ ಗೊತ್ತಾದ್ರೆ ತಿಳ್ಕೊಳ್ಳಿ, ಗೊತ್ತಿಲ್ವ ಅದೊಂದು ನಿಗೂಢತೆ. ಹಾಗೆ ನಿಗೂಢತೆ, ಹೌದು, ಈ ನಿಗೂಢತೆಗಳನ್ನ ಕೆಣಕದಷ್ಟು ಬಹುಶಃ ನೆಮ್ಮದಿ ಹಾಳು. ಹೌದೌದು, ಕೆಲವೊಂದನ್ನ ಮಾತ್ರ ಹೌದೌದು. ಒಳ್ಳೆಯದಾಗ್ಲಿ.